ನೇಮಕರ ಸಂಘದ ವತಿಯಿಂದ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ ಇಷ್ಟೇ, ಸಂಘವು ಸ್ಥಾಪನೆಯಾಗಿ ಸುಮಾರು 65 ವರ್ಷಗಳು ಪೂರ್ಣಗೊಂಡಿದೆ. ರಾಜ್ಯದಲ್ಲಿ 430,000 ನಿವೃತ್ತಿ ನೌಕರರು, 1.5 ಲಕ್ಷ ಕುಟುಂಬ ಪಿಂಚಣಿದಾರರು ಇವತ್ತು ಈ ರಾಜ್ಯದಲ್ಲಿ ಇದ್ದಾರೆ. ಸುವರ್ಣ ಮಹೋತ್ಸವದ ಹಿನ್ನೆಲೆ ಇಷ್ಟೇ, ಒಂದು 65 ವರ್ಷ ಪೂರ್ಣಗೊಂಡಿರುವ ಒಂದು ಹಿನ್ನೆಲೆಯಲ್ಲಿ, ಮತ್ತು 80 ವರ್ಷ ವಯೋಮಿತಿ ಮೀರಿದ ಹಿರಿಯ ಚೇತನಗಳಿಗೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಂದ ಅಭಿನಂದನೆ ಸಲ್ಲಿಸಲಾಗುವುದು. ಮತ್ತು ಪ್ರಮುಖವಾಗಿ ಬೇಡಿಕೆಗಳನ್ನು, ಸಂಘದ ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು. ಪ್ರಮುಖವಾದಂಥ ಬೇಡಿಕೆ ನಿವೃತ್ತಿ ನೌಕರರು ಮತ್ತು ಕುಟುಂಬ ಪಿಂಚಣಿದಾರರು, ಅವರಿಗೆ ಆರೋಗ್ಯ ಭಾಗ್ಯ ಅತಿ ಪ್ರಮುಖವಾದಂಥ ಒಂದು ಅಂಶ. ಸರ್ಕಾರಿ ಸೇವೆಯಲ್ಲಿ ಸುಮಾರು 30-35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 60 ವರ್ಷ ಪೂರ್ಣಗೊಂಡ ಮೇಲೆ ನಿವೃತ್ತಿ ಬಯಸ್ತಾರೆ. ಆ ನಿವೃತ್ತಿ ಆದ ನಂತರ ಸಾಕಷ್ಟು ಸಮಸ್ಯೆಗಳು ಅವರಿಗೆ ಕಾಡ್ತಾ ಇರ್ತವೆ. ಅದರ ಜೊತೆಗೆ ಆರೋಗ್ಯ ಕಾಪಾಡಿಕೊಳ್ಳೋದು ಅತಿ ಪ್ರಮುಖವಾದಂಥ ವಿಚಾರ. ಸೊ ಆದ್ದರಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡಿಕೊಳ್ಳೋದಿಷ್ಟೇ, ಹಾಲಿ ಇರುವ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ಅನ್ನುವಂಥಕ್ಕಂಥ ಏನು ಒಂದು ನಗದುರಹಿತ ಆರೋಗ್ಯ ಭಾಗ್ಯ ಯೋಜನೆ ಇದೆ, ಆ ಯೋಜನೆಯನ್ನು ನಿವೃತ್ತಿ ನೌಕರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೂ ಆ ಸೌಲಭ್ಯವನ್ನು ವಿಸ್ತರಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೇವೆ. ಎರಡನೇದಾಗಿ, ಈಗಾಗಲೇ 80 ವರ್ಷ ವಯೋಮಿತಿ ಮೀರಿದ ನಿವೃತ್ತಿ ನೌಕರರಿಗೆ, ಕುಟುಂಬ ಪಿಂಚಣಿದಾರರಿಗೆ ಶೇಕಡ 20% ಹೆಚ್ಚುವರಿ ಪಿಂಚಣಿಯನ್ನು ಸರ್ಕಾರ ಕೊಡ್ತಾ ಇದೆ. ಕೇಂದ್ರ ಸರ್ಕಾರನೂ ಕೊಡ್ತಾ ಇದೆ, ರಾಜ್ಯ ಸರ್ಕಾರನೂ ಕೊಡ್ತಾ ಇದೆ. 79 ವರ್ಷ ಪೂರ್ಣಗೊಂಡ ನಂತರ, 80 ವರ್ಷಕ್ಕೆ ಬಂದ ನಂತರವೇ ತಕ್ಷಣವೇ ಅವರಿಗೆ ಆ ಆರ್ಥಿಕ ಸೌಲಭ್ಯವನ್ನು ಕೊಡಬೇಕು. ಈಗೇನು ಮಾಡ್ತಾ ಇದ್ದಾರೆ, 80 ವರ್ಷ ಮುಗಿದ ನಂತರ 81 ವರ್ಷಕ್ಕೆ ಕಾಲಿಟ್ಟಾಗಿ ಕೊಡ್ತಾ ಇದ್ದಾರೆ. ಅದನ್ನು 79 ವರ್ಷ ಪೂರ್ಣಗೊಂಡ ಬಳಿಕವೇ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಡ್ತಿದ್ದಾರೆ. ಮೂರನೇದಾಗಿ, 80 ವರ್ಷ ವಯೋಮಿತಿ ಮೀರಿದ ಆರ್ಥಿಕ ಸೌಲಭ್ಯ ಪಡೆಯುವರು ನಮ್ಮ 6ನೇ ವೇತನ ಆಯೋಗದ ಅಂಕಿಅಂಶಗಳ ಪ್ರಕಾರ ಶೇಕಡ 3.6% ಇದ್ದಾರೆ ಅಂತ ತಿಳಿಸಿದೆ. ಅಂದರೆ 100ಕ್ಕೆ 3.5% ಜನ ಇವತ್ತು 80 ವರ್ಷಕ್ಕೂ ಉಳಿಯವರು ನಮ್ಮ 6ನೇ ವೇತನ ಆಯೋಗದ ಅಂಕಿಅಂಶಗಳ ಪ್ರಕಾರ ಶೇಕಡ 3.6% ಇದ್ದಾರೆ ಅಂತ ತಿಳಿಸಿದೆ. ಅಂದರೆ 100ಕ್ಕೆ 3.5% ಜನ ಇವತ್ತು 80 ವರ್ಷಕ್ಕೂ ವಯೋಮಿತಿ ಮೀರಿದವರು ಬದುಕಿದ್ದಾರೆ ಅಂತ ಅರ್ಥ ಆದ್ರಸ್ತ. ಸೊ ಆದ್ದರಿಂದ 75 ವರ್ಷ ವಯೋಮಿತಿ ಮೀರಿದವರಿಗೆ ಅನುಕ್ರಮವಾಗಿ ಶೇಕಡ 10% ಮತ್ತು 15% ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೆ. ನಾಲ್ಕನೇದಾಗಿ, 5 ವರ್ಷಕ್ಕೊಮ್ಮೆ ರಾಜ್ಯ ಸರ್ಕಾರ, 10 ವರ್ಷಕ್ಕೊಮ್ಮೆ ಕೇಂದ್ರ ಸರ್ಕಾರ ವೇತನ ಭತ್ಯೆಗಳನ್ನು ಮತ್ತು ಪಿಂಚಣಿಯನ್ನು ಪರಿಷ್ಕರಣೆ ಮಾಡ್ತಾ ಹಿಂದಿನಿಂದಲೂ ಕೂಡ ಬಂದಿದೆ, ಅನುಚಾನವಾಗಿ ಬಂದಿದೆ. ಈಗಾಗಲೇ 4 ವರ್ಷಕ್ಕೆ ಮುಗಿದ 5ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಅಂದರೆ 5 ವರ್ಷ ಮುಗಿತಾ ಬರ್ತಾ ಇದೆ. ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದಷ್ಟೇ, ಏನು ಹಿಂದಿನಿಂದ ಯಾವ ರೀತಿ ಅನುಕ್ರಮ ಮಾಡ್ಕೊಂಡ್ಬಂದಿದ್ದೀರ, ವೇತನ ಮಾರುಕಟ್ಟೆಯ ಆಧಾರದ ಸೂಚ್ಯಾಂಕದ ಆಧಾರದ ಮೇಲೆ ಏನು ಒಂದು ವೇತನ ಮತ್ತು ಭತ್ಯೆಗಳನ್ನು ನಿವೃತ್ತಿ ಪಿಂಚಣಿಯನ್ನು ಪರಿಷ್ಕರಣೆ ಮಾಡ್ತಾ ಬಂದಿದೆ, ಅದೇ ಮಾದರಿಯಲ್ಲಿ ಕೂಡಲೇ ವೇತನ ಆಯೋಗ ಅಥವಾ ವೇತನ ಅಧಿಕಾರಿಗಳ ಸಮಿತಿಯನ್ನು ರಚನೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಈ ಮೂಲಕ ಆಗ್ರಹವನ್ನು ಪಡಿಸ್ತಾ ಇದ್ದೇವೆ. ಮತ್ತು 8/7/2022 ನಡೆಯುವ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ, ಬೀದರ್ ತಾಲೂಕಿನಿಂದ, ಬೀದರ್ ಜಿಲ್ಲೆಯಿಂದ ಹಿಡಿದು ಕೋಲಾರ ಜಿಲ್ಲೆಯವರೆಗೂ ಸುಮಾರು 15-20 ಸಾವಿರ ನಿವೃತ್ತಿ ನೌಕರರು ಭಾಗವಹಿಸುವಂಥ ನಿರೀಕ್ಷೆ ಇದೆ. ನಾನು ಮತ್ತೊಮ್ಮೆ ನಮ್ಮ ನಿವೃತ್ತಿ ನೌಕರರಿಗೆ ಈ ಮೂಲಕ ನಾನು ಕರೆಯನ್ನು ಕೊಡ್ತಾ ಇದ್ದೇನೆ. ಶುಕ್ರವಾರ ನಡೀತಕ್ಕಂಥ 10 ಗಂಟೆಗೆ ಪ್ರಾರಂಭವಾಗುವಂಥ ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯದ ಇನ್ನೂ ಮೂಲೆ ಮೂಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ನಮ್ಮ ನಿವೃತ್ತಿ ನೌಕರರಲ್ಲಿ, ಕುಟುಂಬ ಪಿಂಚಣಿದಾರರಲ್ಲಿ ಮನವಿಯನ್ನು ಮಾಡಿಕೊಡ್ತೇವೆ. ಕಾರ್ಯಕ್ರಮ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಸ್ಟೇಡಿಯಂ ವಿಜಯನಗರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ.